ನಮಸ್ಕಾರ. ಇವತ್ತು ನಾನು ನಿಮಗೆ ಮೂರು ಮೀನು ಬಗ್ಗೆ ಒಂದು ಕತೆ ಹೇಳ್ತೀನಿ. ಒಂದು ಕೆರೆಯಲ್ಲಿ ಮೂರು ಮೀನು ಇತ್ತು. ಮೂರು ಮೀನು ಫ್ರೆಂಡ್ಸ್ ಆಗಿತ್ತು. ಯಾವಾಗ ನೋಡಿದ್ರೂ ಜೊತೆಗಿರೋದು, ಆಟ ಆಡ್ಕೊಂಡಿರೋದು. ಒಂದು ಮೀನಿದ್ರಲ್ಲಿ ಒಂದಿನ ಬೇರೆಯಲ್ಲೋ ಹೋಗಿರೋವಾಗ ಅದಕ್ಕೆ ಸುದ್ದಿ ಸಿಕ್ತು. ಈ ಕೆರೆಗೆ ನಾಳೆ ಒಂದು ಮೀನು ಬೇರೆಯಲ್ಲೋ ಹೋಗಿರೋವಾಗ ಅದಕ್ಕೆ ಸುದ್ದಿ ಸಿಕ್ತು ಈ ಕೆರೆಗೆ ನಾಳೆ ಮೀನು ಹಿಡಿಯೋರು ಬರ್ತಿದ್ದಾರೆ ಅಂತ. ಅದು ಬೇಗ ಬಂದು ಅದ್ರ ಎರಡು ಫ್ರೆಂಡ್ಸ್ಗೂ ಹೇಳ್ತು, ನೋಡಿ ನಾನು ಅಲ್ಲಿ ಹೋಗಿರೋವಾಗ ಅವ್ರು ಯಾರೋ ಹೇಳಿದ್ರು ನಾಳೆ ಅಲ್ಲಿ ಮೀನು ಹಿಡಿಯೋರು ಬರ್ತಿದ್ದಾರೆ ಅಂತ. ನಾವು ಎಷ್ಟು ಬೇಕಾಗುತ್ತೋ ಅಷ್ಟು ಬೇಗ ಜಾಗ ಖಾಲಿ ಮಾಡೋಣ, ಇಲ್ಲ ಕಷ್ಟಕ್ಕೆ ಸಿಕ್ಕಾಕೊಳ್ತೀವಿ ಅಂತ. ಒಂದು ಮೀನು ಇದ್ರ ಮಾತನ್ನ ಕೇಳಿಬಿಡುತ್ತೆ, ಹ್ಞೂ ನೀನು ಹೇಳ್ತಿರೋದು ಕರೆಕ್ಟು, ಮೊದಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ, ಸರಿ ಬಾ ರೆಡಿ ಆಗೋಣ ಅಂತ. ಇನ್ನೊಂದು ಮೀನು ಏನು ಹೇಳಲ್ಲ. ಅದಕ್ಕೆ ಇವ್ರುಗಳು ಕೇಳ್ತಾರೆ, ಅಲ್ಲ ನೀನು ಬೇಗ ರೆಡಿ ಆಗಲ್ವಾ, ಹೋಗೋಣ ಇಲ್ಲಿಂದ ಬಾ ಅಂತ. ಆವಾಗ ಆ ಮೀನು ಹೇಳುತ್ತೆ, ಅಲ್ಲ ನಿನಗೆ ಯಾರೋ ಬಂದು ಏನೋ ಹೇಳಿದ್ದಕ್ಕೆ ನಾನು ಯಾಕೆ ನನ್ನ ಮನೆ ಬಿಡಬೇಕು, ನಾನಿರೋದು ಈ ಮನೆಯಲ್ಲೇ, ನಾನು ಇಲ್ಲೇ ಇರೋದು, ನಿನಗೆ ಯಾರು ಹೇಳಿದಾರೋ ನನಗೇನು ಗೊತ್ತು, ನಾನು ಇಲ್ಲೇ ಇರ್ತೀನಿ, ನೀವು ಬೇಕಾದ್ರೆ ನೀವು ಹೋಗಿ ಅಂತ. ಈ ಎರಡು ಮೀನುಗಳು ಅದಕ್ಕೆ ತುಂಬ ಹೇಳೋಕ್ಕೆ ಪ್ರಯತ್ನ ಪಡ್ತಾರೆ, ಬಾ ನನ್ನ ಜೊತೆ, ನೀನೇನು ಮಾಡ್ತೀಯ ಲೋಪ್ನೆ, ಕಷ್ಟಕ್ಕೆ ಸಿಕ್ಕಾಕೊಂಡ್ರೆ ಯಾರು ಇರ್ತಾರೆ ನಿನಗೆ ಅಂತ ತುಂಬ ಹೇಳ್ತಾರೆ. ಆದರೆ ಆ ಮೀನು ಕೇಳೋದೇ ಇಲ್ಲ. ಸರಿ ಫೈನಲಿ ಹೋಗಲಿ ಅಂತ ಈ ಎರಡು ಮೀನು ಜಾಗ ಖಾಲಿ ಮಾಡ್ತವ್ರೆ ಸೇಫಾಗಿ ಬೇರೆ ಕಡೆ ಹೋಗುತ್ತೆ. ಈ ಒಂದು ಮೀನು ಇರುತ್ತಲ್ಲ ನೋಡುತ್ತೆ, ನಾಳೆ ಬರ್ತಾರ ಇಲ್ವಾ ನೋಡೋಣ, ಅಲ್ಲ ಯಾರೋ ಏನೋ ಹೇಳಿದ್ದಕ್ಕೆ ನಾನು ಯಾಕೆ ಜಾಗ ಖಾಲಿ ಮಾಡಬೇಕು ಅಂತಲೇ ಅಂದ್ಕೊಂಡಿರುತ್ತೆ. ಮಾರನೇ ದಿನ ಮೀನು ಹಿಡಿಯೋರು ಬರ್ತಾರೆ, ಇದನ್ನು ಹಿಡಿತಾರೆ, ಅನ್ಯಾಯವಾಗಿ ಮೀನ್ದು ಜೀವ ಹೋಗುತ್ತೆ, ಆದರೂ ಫ್ರೆಂಡ್ಸ್ ಮಾತು ಕೇಳಲಿಲ್ಲ ಅಂತ. ಇದರಿಂದ ನಮಗೇನು ಅರ್ಥ ಆಗುತ್ತೆ, ಯಾರು ಏನಾರು ಹೇಳಿದಾಗ ನಾವೇ ಕರೆಕ್ಟು, ಅವ್ರು ಹೇಳಿದ್ದೆಲ್ಲ ತಪ್ಪು, ನಾವು ಬೇರೆಯವ್ರ ಮಾತೇ ಕೇಳಬೇಕಾಗಿಲ್ಲ ಅಂತ ಅಂದ್ಕೊಳ್ಳೋ ಬದಲು ಒಂದು ಸೆಕೆಂಡರು ಯೋಚನೆ ಮಾಡ್ಬೋದಲ್ವಾ, ಅವ್ರು ಹೇಳೋದ್ರಲ್ಲಿ ಏನಾರು ಅರ್ಥ ಇದೆಯಾ, ಅದನ್ನು ನಾವು ಕೇಳ್ಬೋದಾ ಅಂತ. ಹೀಗಂತ ಹೇಳ್ದವರೆಲ್ಲ ಮಾತು ನಾವು ಕೇಳಬೇಕು ಅಂತ ಏನೂ ಇಲ್ಲ. ಇದರಿಂದ ನಮಗೇನು ಅರ್ಥ ಆಗುತ್ತೆ, ಯಾರಾದರೂ ನಮಗೇನಾರು ಹೇಳಿದಾಗ ನಾವೇ ಮೊದಲು ನಾನು ಪರ್ಫೆಕ್ಟು, ನಾವು ಬೇರೆ ಯಾರ ಮಾತು ಕೇಳಬೇಕಾಗಿಲ್ಲ, ನನಗೆ ಎಲ್ಲ ಗೊತ್ತು ಅಂತ ಅಂದ್ಕೊಳ್ಳೋ ಬದಲು ಅಲ್ಲ ಅವ್ರು ಹೇಳೋದ್ರಲ್ಲಿ ಏನಾರು ಒಂದು ಅರ್ಥ ಇದೆಯಾ ಅಂತ ಯೋಚನೆ ಮಾಡ್ಬೋದಲ್ವಾ. ಹಾಗೆ ಮಾಡಿದಾಗ ಅಕಸ್ಮಾತ್ ನಾವು ಯೋಚನೆ ಮಾಡೋದ್ರಲ್ಲೇ ಏನಾದರೂ ತಪ್ಪಿದ್ರೆ ನಾವು ಈ ತಪ್ಪನ್ನ ತಿದ್ಕೊಳ್ಬೋದು. ಹಾಗಂತ ಹೇಳ್ದವ್ರ ಮಾತೆಲ್ಲ ಕೇಳಬೇಕು ಅಂತ ಏನೂ ಇಲ್ಲ. ನೀವು ಫಸ್ಟ್ ಮಾತು ಕೇಳ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಿ ಅದು ಸರಿ ಅನಿಸಿದ್ರೆ ಅದನ್ನು ಫಾಲೋ ಮಾಡ್ಬೋದು. ಈ ಮೀನು ಥರನೇ ಬೇರೆಯವ್ರ ಮಾತು ಕೇಳಿದೆ ನಾನೇ ಕರೆಕ್ಟು ಅಂದ್ಕೊಂಡು ಯಾವತ್ತೂ ಕಷ್ಟಕ್ಕೆ ಸಿಕ್ಕಾಕೊಳ್ಬೇಡಿ. ಯಾರಾದರೂ ಏನಾರು ಹೇಳಿದಾಗ ಒಂದು ಕ್ಷಣ ಆದರೂ ಅದ್ರ ಬಗ್ಗೆ ಯೋಚನೆ ಮಾಡಿ.